ವಾ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂತದ್ದು ನಿಮ್ಮ ಡ್ಯೂಟಿ. ಕಾಂಪ್ರಮೈಸ್ ನೇವನ ಎಲ್ಲಿವರೆಗೂ ಪೂರ್ಣ ಎಷ್ಟನ್ನು ಒಂದೊಂದು ಇಂಚು ವಾ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದಿರಬಾರದು, ನಾವು ಸುಮ್ಮನೆ ಕುಂದಿರಬಾರದು. ವಾ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಇಲ್ಲಿ ವಾಫ್ ಸಮಿತಿಯ ಅಧ್ಯಕ್ಷರಿದ್ದಾರೆ. ನಿಮ್ಮ ಡ್ಯೂಟಿ ವಾ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂತದ್ದು ನಿಮ್ಮ ಡ್ಯೂಟಿ. ಕಾಂಪ್ರಮೈಸ್ ನೇ ಹೋನ ಅಗರ್ ಕಾಂಪ್ರಮೈಸ್ ಹೋಗಾ ತೋ ಹಮ್ ಕುಚ್ ನೇ ಕರ್ ಸಕ್ತೆ ಉಪರ್ ವಾಲೆ ದೇಖ್ತಾ ಇರುತ್ತೆ. ಜೊ ಖುದಾ ಕಾ ಪ್ರಾಪರ್ಟಿ ಹೈ ವೋ ಲೂಟ್ ಗಯಾ ತೋ ಔರ್ ಆಪ್ ಆಂಖ್ ಬಂದ್ ಕರ್ಕೆ ಬೈಠೆ ತೋ ಲೂಟ್ನೆ ವಾಲೆ ಸೇ ಜ್ಯಾದಾ ಆಪ್ ಮುಜ್ರಮ್ ಹೋ ಜಾತೆ ಹೋ. ಕ್ಯೂಂಕಿ ಆಪ್ ನಸೀಬ್ ವಾಲೆ ಹೈ ವೋ ಖುದಾ ಕಾ ಪ್ರಾಪರ್ಟಿ ರಕ್ಷಾ ಕರ್ನೆ ಕೆ ಲಿಯೆ ಆಪ್ಕೋ ಮೌಕಾ ಮಿಲಾ ಹೈ. ಬಹುತ್ ನಸೀಬ್ ವಾಲೆ ಹೈ ಆಪ್ ವೋ ನಸೀಬ್ ಕೋ ನಹೀ ಖೋನಾ ಕ್ಯೂಂಕಿ ಪಿಛಲೆ ಬರಸ್ ಮೇ ಮೋರ್ ದನ್ 2000 ಕ್ರೋರ್ಸ್ ವಾ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ. ಹೆಸರಿನಲ್ಲಿ ಆಗಿದೆ, ಎನ್ಕ್ರೋಚ್ ಮಾಡಿದ್ರೆ ಬೇರೆ ಯಾರು ಬಡ್ರಿ ಒಂದು ಸ್ವಲ್ಪ ಪಂಚ್ ಫೀಟ್ 10 ಫೀಟ್ ಕ್ಲಿಯಾ ಹೆಸರು ನೀ ಬಡ ಬಡ ಏಕರ್ ಅಪ್ನೆ ನಾಮ ಪೇ ಕರ್ ದಿಯಾ ಹೈ. अभी जाके उसमें एक छोटा सा हम मस्जिद बनाते हुए करके दिए थे क्या? फिर क्या है एक्स्ट नया मन निम्सनप इष्ट के समाधान ನಿಮಗೆ ಏನ್ ಮಾತಾಡ್ತೀಯ? 2000 ಕ್ಕಿಂತ 2000 ಕೋಟಿ ರೂಟ್ ಆಗಿದೆ ಅಂತ ನಾನು 200 ಕೋಟಿ ಹೊಂದಿದೆ ಅಂತೀಯ? ಇದೇ ನಿನ್ ಚೇಂಜ್ ಆಗಬೇಕು. ನಾ ಆದೇಶ ಮಾಡಿರಬಹುದು ಎಲ್ಲಿವರೆಗೂ ಪೂರ್ಣ ಎಷ್ಟನ್ನು ಒಂದೊಂದು ಇಂಚು ವಾ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದಿರಬಾರದು, ನಾವು ಸುಮ್ಮನೆ ಕುಂದಿರಬಾರದು. ಇದೆಲ್ಲ ಧರ್ಮಕ್ಕೆ ಅನ್ವಯಿಸ್ತದೆ. ನಾನು ಯಾವ್ದು ಒಂದೇ ಧರ್ಮ ಮಾತಾಡಿದ್ರು, ಆದ್ರೆ ವಾಫ್ ಬೋರ್ಡ್ ಇದೆ, ವಾಫ್ ಕಾನೂನ್ ಇದೆ, ನೂರಾರು ವರ್ಷದಿಂದ ನಡೆದಿದೆ. ಅದಕ್ಕೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ, ಅದಕ್ಕೆ ನೋಟಿಫಿಕೇಶನ್ಸ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ಸ್ ಆಗಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದು ರಕ್ಷಣೆ ಇದ್ದು ಕೂಡ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ ಅಂತಂದ್ರೆ ಹೆಂಗ್ ಸಾಧ್ಯ? ಯಾರೋ ಬಡವರು ಯಾರೋ ಸಂಬಂಧ ಇಲ್ದವ್ರು ಮಾಡೋದಲ್ಲ. ಜಿಸ್ಕೆ ಪಾಸ್ ಹುಕುಮತ್ತ ಉನ್ಕ ಏ ಹಿಕ್ಕಿಮತ್ ಕಾಮ ಇಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಈಗ ಅವ್ರ ಅಧ್ಯಕ್ಷರಿದ್ದಾರೆ, ಯಾರು ಹೋಗಿ ನೀವು ಯಾವ್ದಾರು ಒಂದು ಆ ಪ್ರಾಪರ್ಟಿ ನಿಮ್ಗೆ ಹೆಸರು ಹಚ್ಚಿ ಕೊಡೋದು ಕೊಡ್ತಾರ ನೋಡೋಣ ಜೊತೆ ಕ್ಯಾ ಜೋ ಅಭಿ ಗೌರ್ಮೆಂಟ್ ಮೇ ರಹೆ ತೋ ಭಿ ಕುಚ್ ಕರ್ ಸಕ್ತೆ ಹೈ ನಾ ಅಗರ್ ಬಾಹರ್ ಕೆ ಲೋಗ್ ಕಹಾಂ ಕರ್ ಸಕ್ತೆ ಹೈ ಕ್ಯಾ? ಅಂದರ್ ಕೆ ಆದ್ಮಿ ಕಾ ಅಂದರ್ ಕಾ ಕಾಮ್ ಹೈ. ಇದ್ರ ಬಗ್ಗೆ ಜಾಗೃತಿ ಆಗಬೇಕು ಸಮುದಾಯ. ನಾವೇನ್ ಯಾರ್ದು ಏನ್ ಬೇರೆ ಕೇಳ್ತಾ ಇಲ್ಲ, ನಮ್ಮ ವಾ ಪ್ರಾಪರ್ಟಿ ನಮಗ್ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ನೀವು ಅದನ್ನ ಹೆಂಗ್ ರಿಕವರಿ ಮಾಡ್ತೀರಿ? ನೀವು ಸ್ಟಾರ್ಟ್ ಮಾಡ್ರಿ, ನಿಮ್ ಜೊತೆಗೆ ನಾವು ಗಟ್ಟಿ ನೀವು ಈಗ ಹೆಂಗ ನೆಲಮಂಗಲ ಮಾಡಿದ್ರಿ ಹೇಳ್ತೀನಿ ಕೇಳಿ, ಜಂಡಲ್ಲ ಹೇಳ್ಬಿಡ್ತೀನಿ ನಾನು. ನೆಲಮಂಗಲ ಹೆಂಗ್ ಚಲೋ ಮಾಡಿದ್ರೆ ಹಂಗ ಇಡೀ ರಾಜ್ಯದಲ್ಲಿ ಒಂದು ದಕ್ಷ ಅಧಿಕಾರಿ ಮಣಿಯವನನ್ನು ಕೊಟ್ಟಿದ್ದೀವಿ ಅದಕ್ಕೆ. ನೀವು ಬರೀ ನೀವು ಮಾಡ್ರಿ ಅಂತ ಹೇಳಿದ್ರೆ ಸರ್ ಬಹಳ ಧೈರ್ಯ ಇದ್ದೀವಿ.